ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಏನಾಗ್ತಿದೆ ಇಲ್ಲಿ, ಯಾಕೆ ಎಲ್ಲರೂ ಸೇರಿದಿರಾ? ರೀನಂಗೆ ಹುಡುಗ ನೋಡ್ತಾ ಇದಾರೆ. ಏನು ರೀನನ್ಗೆ ಮದ್ವೆನ? ಸಂಬಂಧನೂ ಬಂದಿದೆ, ಮಾತುಕತೆಗೆ ನಾಳೆ ಬರ್ತಾರಂತೆ. ಏನು ನಾಳೆ ದಿನ? ಅಂಕಲ್, ರೀನನ್ಗೆ ಸತ್ಯಕ್ಕೆ ಮದುವೆ ಬೇಡ. ಯಾಕಮ್ಮ? ದಿನಗಳು ಯಾಕೋ ಸರಿ ಇಲ್ಲ, ಅಮ್ಮ ಬೇರೆ ಮನೇಲಿಲ್ಲ, ಅವರಿದ್ದಾಗ ಮಾತಾಡಿ ನಿರ್ಧಾರ ತಗೋಬೋದಲ್ವಾ? ಅದು ಅಲ್ಲದೆ ಮದುವೆ ಅನ್ನೋದು ಒಂದ್ ಹೆಣ್ಣಿನ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ, ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಲ್ವಾ? ಅಮ್ಮ ರೀನಾ, ನನಗೋಸ್ಕರ ಅಂಕಲ್ ಇನ್ ಸ್ವಲ್ಪ ದಿನ ಹೋಗ್ಲಿ. ಸರಿ, ದಮಯಂತಿ ಬರೋವರೆಗೂ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡೋಣ, ಆಮೇಲೆ ಯೋಚನೆ ಮಾಡೋಣ. ನೀವು ಹೊರಡಿ, ನಾನು ಫೋನ್ ಮಾಡ್ತೀನಿ ನಿಮ್ಗೆ. ಆಯ್ತು ಸರ್. ಹೋದ ಕೆಲಸ ಏನಾಯ್ತು ಚಂದ್ರಾಸ? ಎಲ್ಲ ಸುಸೂತ್ರವಾಗಿ ನಡೀತು ತಾನೆ? ಅವರೆಲ್ಲರೂ ನಮ್ ಸಂಬಂಧ ಬೆಸೆಯಕ್ ಒಪ್ಕೊಂಡ್ರ? ನನ್ನ ಅಣ್ಣ ಅವ್ರಿಗೆ ಒಪ್ಪಕೇನಾ? ಮಾತಾಡು ಚಂದ್ರಹಾಸ, ನಿನ್ನೇ ಕೇಳ್ತಾ ಇರೋದು. ಇಲ್ಲ ಹೊಡಿಯ, ನಾವ್ ಅನ್ಕೊಂಡಿದ್ ಕೆಲ್ಸ ಆಗ್ಲಿಲ್ಲ. ಯಾಕ್ ಚಂದ್ರಹಾಸ, ನಿನ್ಗೆ ಅಷ್ಟು ಹೇಳಿ ಕಳ್ಸಿದ್ನಲ್ಲ, ಹೇಳಿದ್ದನ್ನ ಮಾಡಿದ್ ನಿನ್ ಕೇಳಾಗ್ಲಿಲ್ವಾ? ಶುಭ ಶಕುನಗಳ ಸುದ್ದಿ ಅವ್ರಿಗೆ ತಲುಪೋ ಹಾಗೆ ಮಾಡಿದ್ವಿ, ಆದ್ರೂ ಅವ್ರು ಒಪ್ಲಿಲ್ವಾ? ಉತ್ತರ ಕೊಡು ಚಂದ್ರಹಾಸ, ಯಾಕೆ ಮೌನವಾಗಿದ್ಯಾ? ಯಾಕೆ ಕೆಲಸ ನಿನ್ನಿಂದ ಮಾಡಕ್ಕಾಗ್ಲಿಲ್ಲ? ನನ್ನಿಂದ ಸಾಧ್ಯ ಆಗಿತ್ತು ಒಡೆಯ. ದಿಗ್ವಿಜಯ್ ಕೂಡ ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿದ್ದ, ಮನೆಯವರ ಒಪ್ಪಿಗೆ ಮುದ್ರೆನು ಕೂಡ ಇನ್ನೇನ್ ಬೀಳೋದ್ರಲ್ಲಿತ್ತು. ಮತ್ತೇನಾಯ್ತು? ಅದೇ ಸಮಯಕ್ಕೆ ಸರಿಯಾಗಿ ಆ ನಾಗಿಣಿ ಅಲ್ಲಿಗೆ ಬಂದ್ಲು. ಯಾರು ಆ ಶಿವಾನಿನ? ಹೌದು, ಅವಳು ಅಲ್ಲಿಗೆ ಬಂದು ಈಗ ದಿವಸ ಚೆನ್ನಾಗಿಲ್ಲ, ಒಳ್ಳೆ ದಿವಸ ನೋಡಿ ಇದ್ರ ಬಗ್ಗೆ ನಿರ್ಧಾರ ತಗೊಂಡ್ರಾಯ್ತು. ಅದು ಅಲ್ಲದೆ ಹುಡುಗನ ಬಗ್ಗೆ ಏನು ವಿಚಾರಿಸ್ತಾ ಇದ್ರ ಬಗ್ಗೆ ಹೇಗ್ ನಿರ್ಧಾರ ತಗೋತೀರಾ ಅಂತ ಹೇಳಿ ಮನೆಯವ್ರ ಒಪ್ಪಿಗೆನೆ ಪ್ರಶ್ನೆ ಮಾಡಿ ಇದ್ರಿಂದ ಅವ್ರನ್ನ ಹಿಂದೆ ಸರಿಯೋಗ್ ಮಾಡಿಬಿಟ್ಲು. ಶಿವಾನಿ ನಾಗಿಣಿ ಟೂ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.